ತೇಜಸ್ವಿನಿ ನಾಯಕವಾಡಿ ಸಾವು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ. ಚುಕ್ಕೋಡಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ತೇಜಸ್ವಿನಿ ನಾಯಕವಾಡಿ ಮಾಜಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು, ಗೌರವಾನ್ವಿತ ಅಧ್ಯಕ್ಷರು ಉಪ್ಪಾರ ಮಹಿಳಾ ಸಂಘ ಬೆಂಗಳೂರು. ಇವರ ಸಾವು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾ ಪುಷ್ಪಾ ಅಮರನಾಥ್ ಅವರು ಹೇಳಿದರು. ಅವರು ರಾಯಬಾಗ್ ತಾಲೂಕಿನ ಕಂಕನವಾಡಿಯಲ್ಲಿ ದಿವಂಗತ ತೇಜಸ್ವಿನಿ ನಾಯಕವಾಡಿ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿ ಅಗಲಿದ ನಾಯಕಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಕರೋನಾ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹಗಲಿರುಳು ದೀನ ದಲಿತರ, ಕಡುಬಡವರ, ಗ್ರಾಮೀಣ ಪ್ರದೇಶದ ಜನರಿಗೆ ಆರೋಗ್ಯ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರ ಸೇವೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮರೆಯುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಲತಾ ಶಿವಾಜಿ ಮಾನೆ, ಬೆಳಗಾವಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಸವಿತಾ ಖೋಬ್ರೆ, ಜಿನ್ನತ್ ಮಕಂದಾರ್, ಬಸವರಾಜ್ ಉಪ್ಪಾರ್, ಬಸವರಾಜ್ ಮರದಿ, ಬಾಳಪ್ಪ ಅರಬಾವಿ, ನಾರಾಯಣ್ ಅಗ್ನಪ್ಗೋಳ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಚಿಕ್ಕೋಡಿ ಜಿಲ್ಲಾಧ್ಯಕ್ಷೆ ಮಹಿಳಾ ಸಹೋದರಿ ತೇಜಸ್ವಿನಿ ನಾಯಕವಾಡ ಅವರು ನಮ್ಮನ್ನು ಅಗಲಿದ್ದಾರೆ. ಇನ್ನೇನು ನಾನು ಹೆಚ್ಚು ಮಾತನಾಡೋಕೆ ಆಗ್ತಾ ಇಲ್ಲ. ನನಗಂತೂ ಭಾಳ ನೋಡಿ, ಡಿ ಕೆ ಸಾಹೇಬ್ರ ಪದಗ್ರಹಣ ಪ್ರತಿಜ್ಞಾನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದರು ಅವರು ಈ ಒಂದು ಸಂದರ್ಭದಲ್ಲಿ. ಅದನ್ನೆಲ್ಲ ತುಂಬ ಚೆನ್ನಾಗಿ ರಿಪೋರ್ಟ್ಸ್ ಮಾಡಿಕೊಟ್ಟಿದ್ರು. ಬಹಳ ಒಂದು ರೀತಿ ಬಹಳ ಕ್ರಿಯಾಶೀಲ ಮತ್ತು ತುಂಬ ಎಲ್ಲ ಕಾರ್ಯಕ್ರಮಗಳಲ್ಲೂ ಅಟೆಂಡ್ ಮಾಡ್ತಾಯಿದ್ರು ಅವ್ರು. ಯಾವತ್ತೂ ಮನೇಲಿ ನಂಗೆ ಸುಸ್ತು ಅಂತ ಕೂತವರಲ್ಲ, ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಕೂತವರಲ್ಲ. ನಾನೇನೇ ಪ್ರತಿಭಟನೆ ಕೊಟ್ಟರೂ ಕೂಡ ಮಾಡ್ತಾಯಿದ್ರು ನೋಡಿ. ಒಂದು ಕಾರ್ಯಕ್ರಮಗಳ ಒಂದು ಇದು ನೋಡ್ತಾಯಿದ್ರೆ ಭಾಳ ನೋವಾಗುತ್ತೆ. ಇದನ್ನೆಲ್ಲ ನೋಡ್ತಾಯಿದ್ರೆ ಬಹಳ ಒಂದು ರೀತಿ ನೋಡಿ, ಊಟದ ವ್ಯವಸ್ಥೆ ಇರ್ಬೋದು, ಕಿಟ್ಗಳ ವ್ಯವಸ್ಥೆ, ಈ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ತಾನೇ ಬಡಿಸ್ತಾ ಇದ್ರು. ಅವರ ಕುಟುಂಬಕ್ಕೆ ಭಾಳ ನೋವಾಗಿದೆ. ಈ ಸಂದರ್ಭದಲ್ಲಿ ನಾನು ಆ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ನಾನು ಕಿಟ್ಗಳನ್ನ ಹಂಚಿದ್ದಾರೆ. ನಾನು ಏನೇ ಕಾರ್ಯಕ್ರಮ ಕೊಟ್ಟರು ಕೂಡ ಮಾಡಿದ್ದಾರೆ, ಪಟ್ಟಿನ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ನಾನು ಆಶಾ ವರ್ಕರ್ಸ್ಗೆ, ಅಂಗನವಾಡಿ ವರ್ಕರ್ಸ್ಗೆ ಕಿಟ್ಗಳು ಕೊಡಿ ಅಂದಾಗ ಪ್ರತಿ ಸಲ ಅದನ್ನು ಕೊಡೋರು ಅವರು. ನಾವೇನೇ ಮಹಿಳಾ ಕಾಂಗ್ರೆಸ್ಸಿಂದ ಏನೇ ಕಾರ್ಯಕ್ರಮ ಕೊಟ್ಟರು ಕಾಚಿ ತಪ್ಪೆ ನೀಟಾಗಿ ಮಾಡಿ ಮಕ್ಕಳ ಸಹಾಯದಿಂದ ರಿಪೋರ್ಟ್ ಮಾಡಿಬಿಟ್ಟು ನಂಗೆ ವಾಟ್ಸಪ್ನಲ್ಲಿ ದಿನ ಅಪ್ಡೇಟ್ ಮಾಡ್ತಾಯಿದ್ರು. ಸುಮಾರು ನಾನು ಇಂಥ ಮತ್ತೊಬ್ಬ ಹೆಣ್ಮಗಳು ಮತ್ತೆ ಅವರು ಬರಬೇಕು, ಅಂಥ ವ್ಯಕ್ತಿಗಳು ಹೆಚ್ಚು ಸಮಾಜ ಸೇವೆಗೆ ಬರಬೇಕು, ಹುಟ್ಟು ಬರಬೇಕು. ತೇಜಸ್ವಿನಿ ಅಂತ ನನ್ನ ಸಹೋದರಿ ಅಂತವ್ರು ಮತ್ತೊಮ್ಮೆ ಹುಟ್ಟು ಬರಲಿ. ಅವರ ಒಂದು ಸೇವೆ ಸದಾಸ್ತರ ನಾವು ಸ್ಮರಿಸ್ತೇವೆ. ನಾವು ನಿಮಗೆ ಅಭಾರಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಾಂಗ್ರೆಸ್ ಪಕ್ಷ ನಿಮ್ಮ ಸೇವೆಯನ್ನು ಸದಾಕಾಲ ಸ್ಮರಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ನನ್ನ ಅವರ ಒಂದು ಅವ್ರಿಗಾಗಿ ನಾನು ನನ್ನ ಒಂದು ಪ್ರಾರ್ಥನೆ ನುಡಿಗಳನ್ನು ತಿಳಿಸ್ತಾ ಇದ್ದೇನೆ. ಈ ವರ್ಷ ಅವರು ಕೆಲಸ ಮಾಡಿದರು, ಹೋದ ವರ್ಷ ಏನೂ ಆಗಿರಲಿಲ್ಲ, ಆದರೆ ಈ ವರ್ಷ ಕೊರೋನಾ ಸಮಯದಲ್ಲಿ ಎರಡನೇ ಅಲೆನಲ್ಲಿ ಅವರು ಕೊರೋನಾಕ್ಕೆ ತುತ್ತಾಗಿರ್ತಕ್ಕಂಥದ್ದು, ಕೊರೋನಾ ವಾಸಿಯಾಗಿತ್ತು. ಆ ನಂತರ ಕೊರೋನಾದ ಎಫೆಕ್ಟಿಂದ ಇವತ್ತು ನಮ್ಮ ಜೊತೆಗೆ ಅವರು ಇಲ್ಲ. ನಮಗಂತೂ ಬಹಳ ಒಂದು ನೋವಿನ ಸಂಗತಿ, ಬಹಳ ಬೇಸರದ ಸಂಗತಿ ಏನಂತಂದರೆ, ಅಂಥ ಇನ್ನೊಬ್ಬ ಹೆಣ್ಮಗಳು ಹುಡುಕೋದು ಬಹಳ ಕಷ್ಟ. ನನಗಂತೂ ಇದೊಂದು ಮಹಿಳಾ ಕಾಂಗ್ರೆಸ್ಗೆ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೇ ಕೂಡ ತುಂಬಲಾರದಂಥ ನಷ್ಟ. ನಮ್ಮ ಪಕ್ಷಕ್ಕೆ ಇಂಥ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ನೋವುಂಟು ಮಾಡಿದೆ ನನಗೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಆ ಹೆಣ್ಣುಮಗಳಿಗೆ ಅವರಿಗೆ ಆ ಭಗವಂತ ಆ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಬೇಕು. ಮತ್ತು ಆ ಕುಟುಂಬ ಏನು ಅವರ ಪತಿಯವರು ನನ್ನ ಜೊತೆಗೆ ಇದ್ದಾರೆ ಅರ್ಜುನ್ ನಾಯ್ಕವಾಡ ಅವರು, ಅವ್ರಿಗೆ ಆ ಭಗವಂತ ಶಕ್ತಿಯನ್ನು ಕೊಡಬೇಕು. ಇಬ್ಬರಿಗೂ ಮಕ್ಕಳನ್ನಾಗಲಿದ್ದಾರೆ. ಸುಮಾರು ಅಪಾರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಬಂಧು ಬಳಗವನ್ನು ಇವತ್ತು ಆಗಲಿದ್ದಾರೆ. ಎಂಟು ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರನ್ನಾಗಲಿದ್ದಾರೆ. ಅವ್ರಿಗೆಲ್ಲ ಭಗವಂತ ಅವರ ಅಗಲಿಕೆಯ ನೋವನ್ನು ಮರಿತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ.